ಸೂಪರ್ ಫೋರ್ ಅಲ್ಲಿ ಒನ್ ನೋಡಿದ್ರಿ, ಹಾಗಾದ್ರೆ ಸೂಪರ್ ಟೂ ಏನು ನೋಡೋಣ. ಆಗಸ್ಟ್ 10ಕ್ಕೆ ಸಂಪುಟ ರಚನೆ, ಮುಂದಿನ ವಾರ ರಾಜ್ಯ ಸಚಿವ ಸಂಪುಟ ರಚನೆ ಸಾಧ್ಯತೆ ಇದೆ. ಆಗಸ್ಟ್ 9ರಂದು ಸಂಪುಟ ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವಂತ ಸಾಧ್ಯತೆ ಇದೆ. ಸಂಪುಟ ರಚನೆಗೆ ಮುನ್ನ 7ನೇ ತಾರೀಕಿಗೆ ದೆಹಲಿಗೆ ಬರುವಂತೆ ಬಿಎಸ್ವೈಗೆ ಕರೆಯನ್ನ ಕೊಡುವಂತ ಸಾಧ್ಯತೆ ಇದೆ. ಬಿಎಸ್ವೈ ಜೊತೆಗೆ ಚರ್ಚಿಸಿದ ಬಳಿಕ ಸಂಪುಟ ರಚನೆಗೆ ಗ್ರೀನ್ ಸಿಗ್ನಲ್ ಕೊಡುವಂತ ಸಾಧ್ಯತೆಯ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇದೆ. ಆಗಸ್ಟ್ 10 ಅಥವಾ ಆಗಸ್ಟ್ 11ರಂದು ಸಂಪುಟ ರಚನೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಯಾವಾಗ ಸಂಪುಟ ರಚನೆ ಮಾಡ್ತಾರೆ, ಯಾವಾಗ ಸಂಪುಟ ರಚನೆ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿರುವುದು ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ 10 ಅಥವಾ 11ಕ್ಕೆ ಸಂಪುಟ ರಚನೆ ಆಗುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುನೀಲ್. ಸುನೀಲ್, ಪ್ರತಿಯೊಬ್ಬರ ಪ್ರಶ್ನೆ ಕೂಡ ಇದೆ, ಯಾವಾಗ ಸಂಪುಟ ರಚನೆ ಆಗುತ್ತೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ 10-11ಕ್ಕೆ ಆಗುತ್ತಾ ಹೇಗೆ? ಖಂಡಿತ ಯಶೋಧ, ಯಾಕಂದ್ರೆ ಈಗ ಆಲ್ರೆಡಿ 7ನೇ ತಾರೀಕು ದೆಹಲಿಗೆ ಯಡಿಯೂರಪ್ಪನವ್ರನ್ನ ಒಂದು ಕರೆದಿರ್ತಕ್ಕಂಥದ್ದು ಅಮಿತ್ ಶಾ ಅವರು, ಅಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಯಾರನ್ನ ಸೇರಿಸ್ಕೊಳ್ಬೇಕು, ಯಾರನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಈಗ ಆಲ್ರೆಡಿ ಅಮಿತ್ ಶಾ ಅವರು ಒಂದು ಪಟ್ಟಿಯನ್ನು ತರಿಸ್ಕೊಂಡಿದ್ದಾರೆ. ನಾವು ಈ ಹಿಂದೆನೇ ಹೇಳದಂತೆ ಸಂತೋಷ್ ಅವರು ಒಂದು ಪಟ್ಟಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಯಡಿಯೂರಪ್ಪನವರು ಕೂಡ ಒಂದು ಪಟ್ಟಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಅದೆರಡನ್ನೂ ಕೂಡ ತಾಳೆ ಹಾಕಿ ಯಾವುದು ಅಂತಿಮವಾದಂಥ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ 7ನೇ ತಾರೀಕು ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ. ಹಾಗಾಗಿ 8ನೇ ತಾರೀಕು ಬಿಟ್ಟು 9ನೇ ತಾರೀಕು ಅಥವಾ 10ನೇ ತಾರೀಕು ಒಂದು ಸಚಿವ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ನೀಡುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಎಲ್ಲ ಈ ಜಿಲ್ಲೆವಾರು ಪ್ರತಿನಿಧಿಗಳಾಗಿರ್ಬೋದು, ಜಾತಿ ಪ್ರತಿನಿಧಿಗಳಾಗಿರ್ಬೋದು, ಎಲ್ಲದೂ ಕೂಡ ಸಿದ್ಧಪಡಿಸಿಕೊಂಡು ಅಮಿತ್ ಶಾ ಅವರು ಈಗ ಆಲ್ರೆಡಿ ಒಂದು ಪಟ್ಟಿನ ತರಿಸ್ಕೊಂಡಿರತಕ್ಕಂಥದ್ದು, ಈಗ ಯಡಿಯೂರಪ್ಪನವರು ಕೊಡ್ತಕ್ಕಂಥ ಪಟ್ಟಿನ ತಾಳೆ ನೋಡಿ ಆ ಒಂದು 9 ಅಥವಾ 10ನೇ ತಾರೀಕು ಈ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಯಶೋಧ, ಸುನೀಲ್, ಇಬ್ಬರು ನಾಯಕರು ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ, ಬಿಎಲ್ ಸಂತೋಷ್ ಆಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಯಾವುದನ್ನ ಇಲ್ಲಿ ಫೈನಲ್ ಆಗಿ ತೆಗೆದುಕೊಳ್ತಾರೆ ಅಂತ ಹೇಳಿ ಹೈಕಮಾಂಡ್ ಮಟ್ಟದಲ್ಲಿ? ಯಶೋಧ, ಇಲ್ಲಿ ಯಡಿಯೂರಪ್ಪನವರು ಕೂಡ ನನ್ನ ಸಚಿವ ಸಂಪುಟದಲ್ಲಿ ಇಂಥವ್ರು ಇರಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಆಸೆ ಇರುತ್ತೆ. ಮತ್ತೆ ಅಮಿತ್ ಶಾ ಕೂಡ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಯಾರಿಗೆ ಸಚಿವರನ್ನಾಗಿ ಮಾಡಿದ್ರೆ ಒಂದು ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಕೂಡ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿರ್ತಾರೆ. ಹಾಗಾಗಿ ಯಡಿಯೂರಪ್ಪನವ್ರಿಗೂ ಕೂಡ ಒಂದು ಚಾಯ್ಸ್ ಬಿಟ್ಟಿರ್ತಾರೆ, ನೀವಿಷ್ಟು ಜನನ ನಿಮಗೆ ಬೇಕಾದಂಥವ್ರನ್ನ ನೇಮಕ ಮಾಡ್ಕೊಳ್ಳಿ, ಇನ್ನುಳಿದಂಥವ್ರನ್ನ ನಾವು ನೇಮಕ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಎರಡೂ ಪಟ್ಟಿಗಳನ್ನು ಹಿಡಿದುಕೊಂಡು ಯಾವುದು ಸರಿ ತಪ್ಪು ಅನ್ನೋದನ್ನು ನೋಡಿಕೊಂಡು ಒಂದು ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸುವಂಥ ಕಾರ್ಯವನ್ನು ಏನು ಆಗಸ್ಟ್ 7ರಂದು ಅಮಿತ್ ಶಾ ಅವರು ಮಾಡಲಿದ್ದಾರೆ. ಯಶೋಧ, ಒಂದು ವೇಳೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಅಸಮಾಧಾನದ ಹೊಗೆಯಾಡುವಂತಹ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಅದನ್ನ ತಣ್ಣಗಾಗಿಸುವ ಪ್ರಯತ್ನಗಳು ಕೂಡ ಆಗ್ಬೇಕಾಗುತ್ತೆ ಅಲ್ವಾ? ಖಂಡಿತ ಯಶೋಧ, ಈಗ ಆಲ್ರೆಡಿ ನಮಗೆ ನಮ್ಮ ಒಂದು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಬೇಕು, ನಮ್ಮ ಒಂದು ಸಮುದಾಯಕ್ಕೆ ಸಚಿವ ಸ್ಥಾನ ಬೇಕು ಅಂತಬಿಟ್ಟು ಪ್ರತಿನಿತ್ಯ ಬೆಳಗ್ಗೆ ಯಡಿಯೂರಪ್ಪನವರ ಮನೆ ಮುಂದೆ ಸಾಕಷ್ಟು ಜನ ಸಮುದಾಯ ಅಥವಾ ಆಯಾ ಜಿಲ್ಲೆಯ ಪ್ರಾತಿನಿಧ್ಯಗಳನ್ನು ವಹಿಸಿಕೊಂಡು ಬರ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ಆದರೆ ಈಗ ಆಲ್ರೆಡಿ ಖಡಕ್ ಎಚ್ಚರಿಕೆಯನ್ನು ಒಂದು ಹೈಕಮಾಂಡ್ ನೀಡಿರ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲೂ ಕೂಡ ಸಚಿವ ಸ್ಥಾನಕ್ಕೆ ಲಾಬಿಯನ್ನು ಯಾರೂ ಕೂಡ ಮಾಡುವಂತಿಲ್ಲ, ಹಾಗೇನಾದರೂ ಮಾಡಿದ್ರೆ ನಾವು ಅವ್ರನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೇನು ಇಲ್ಲಿಗೆ ಒಂದು ಪಟ್ಟಿಯನ್ನು ಕಳಿಸ್ತೀವೋ ಅದೇ ಅಂತಿಮ ಪಟ್ಟಿಯಾಗಿರುತ್ತೆ. ಹಾಗಾಗಿ ಯಾರೂ ಕೂಡ ಲಾಬಿ ಮಾಡಬೇಡಿ ಅನ್ನೋ ಒಂದು ಖಡಕ್ ಎಚ್ಚರಿಕೆಯನ್ನು ಹೈಕಮಾಂಡ್ ಈಗಾಗಲೇ ನೀಡಿರ್ತಕ್ಕಂಥದ್ದು. ಯಶೋಧ, ಓಕೆ, ಥ್ಯಾಂಕ್ ಯು ಸುನೀಲ್.